ನಮಸ್ತೆ ಪ್ರಿಯ ವೀಕ್ಷಕರೇ, ಗಂಧದಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಇವತ್ತು ಯಾವ ಒಂದು ಪ್ರತಿಭಾವಂತ ವ್ಯಕ್ತಿನ ನಿಮಗೆಲ್ಲ ಪರಿಚಯ ಮಾಡ್ತಾ ಇದ್ದೀನಿ ಅಂತ ಯೋಚಿಸ್ತಿದ್ದೀರಾ? ವಿಗ್ ಮೇಕರ್ ಕುಮಾರ್ ಅವ್ರನ್ನ. ಇವರು ಅವ್ರದೇ ಆದವಂಥ ಶೈಲಿಯಲ್ಲಿ ಇವರು ಚಿತ್ರರಂಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಚಾನೆಲ್ ಇವತ್ತು ಆ ಪ್ರಯತ್ನವೊಂದನ್ನು ಮಾಡ್ತಾ ಇದೆ. ಇಂಥ ಪ್ರತಿಭಾವಂತ ಮೇರು ಕಲಾವಿದನನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಅವರೇ ನಮ್ಮ ವಿಗ್ ಮೇಕರ್ ಕುಮಾರ್ನವರು. ಬನ್ನಿ, ಅವರ ಪಯಣವನ್ನು ಕೇಳೋಣ ಅವರಿಂದ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ನಾವು ನಿಮ್ಮ ಕೆಲಸಗಳನ್ನ ನೋಡ್ತಾ ಇದ್ವಿ, ಆದ್ರೆ ನಿಮ್ಮ ಮುಖ ಪರಿಚಯ ನಮ್ಗೆ ಇರ್ಲಿಲ್ಲ. ಸರ್ ಹೇಳಿ, ನಮಗೆ ನಿಮ್ಮ ಬಗ್ಗೆ ತಿಳ್ಸ್ಕೊಂಡು ಕೊಡಿ. ನೀವು ಯಾವ ಮೂಲದವರು, ಹೇಗೆ ನೀವು ಈ ಒಂದು ಪ್ರೊಫೆಷನ್ಗೆ ಬಂದ್ರಿ? ನನ್ನ ಹೆಸರು ಕುಮಾರ್ ಅಂತೇಳಿ. ನಾನು ಮಂಡ್ಯ ಜಿಲ್ಲೆ ಕೊಪ್ಪ ಹುಬ್ಳಿ ಹಾಬಲವಾಡಿ ಗ್ರಾಮದವರು. ನಾನು ಸುಮಾರು 22 ವರ್ಷದಿಂದ 2000 ಈ ವೃತ್ತಿಗೆ ಬಂದು ಇಲ್ಲಿ ಒಂದು 22 ವರ್ಷ ಆಯಿತು. ವಿಗ್ ಮೇಕರ್ ನಾಗೇಶ್ಪುರ ಅಂತೇಳಿ ಅವ್ರ ಹತ್ರ ಬಂದು 2000 ಕೆಲಸಕ್ಕೆ ಸೇರಿದ್ದು. ಒಂದು 14 ವರ್ಷ ಅವ್ರ ಹತ್ರ ಕೆಲಸ ಮಾಡಿ ಮೊನ್ನೆ 2014 ನಾನು ಸ್ವತಂತ್ರವಾಗಿ ನಾನೇ ಅಂಗಡಿ ಮಾಡಿಕೊಂಡು ವಿಗ್ ಮೇಕಿಂಗ್ ಮಾಡ್ತಾ ಇದ್ದೀನಿ. ಸರ್, ಇದಕ್ಕೂ ಮುಂಚೆ ನೀವು ಗ್ರಾಮೀಣದಿಂದ ಬಂದವರು ಅಂತ ನಮಗೆ ತುಂಬಾ ಸುದ್ದಿಗಳು ಕೇಳಿ ಬಂದಿದೆ. ಹೌದು ಮೇಡಮ್. ಅಲ್ಲಿ ಏನ್ ಮಾಡ್ತಾ ಇದ್ರಿ ಸರ್? ನಾನು ಸುಮಾರು 15-16 ವರ್ಷಕ್ಕೇನೆ ನಾನೇ ಸ್ವಂತ ಅಂಗಡಿ ಇಟ್ಕೊಂಡು ಊರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಲಾಸ್ ಆಗಿದ್ದರಿಂದ ನಾನು ಮಧ್ಯರಾತ್ರಿ ಊರು ಬಿಟ್ಟು ಬಂದವನು. ಸುಮಾರು 1-2 ವರ್ಷ ಊರ ಕಡೆ ಯಾರಿಗೂ ಗೊತ್ತೇ ಇರಲಿಲ್ಲ. ಎಷ್ಟೋ ಜನನ್ನೆಲ್ಲ ತಿರೋಗಿರ್ಬೋದು ಅಂದ್ಕೊಂಡಿದ್ರು. ಮನೆಗೆ ನಾನೇ ಫೋನ್ ಮಾಡಿ ಸ್ವಲ್ಪ ಈ ಸಾಲದ ದುಡ್ಡೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಊರಿಗೆ ಹೋಗಿ ಅಲ್ಲೊಂದಷ್ಟು ದಿನ ಇದ್ದು ಮತ್ತೆ ರಿಟರ್ನ್ ಬಂದು ಇದರೆಲ್ಲ ಈಗ ನಮ್ಮ ಜೀವನ ಆರಾಮಾಗಿ ಸಾಗಿಸ್ತಾ ಇದ್ದೀನಿ. ತುಂಬಾ ಖುಷಿ ಕೊಡುವಂತ ಸಂಗತಿ ಸರ್ ಇದನ್ನ ಕೇಳಿ. ಯಾಕಂದ್ರೆ ನಾನು ನಿಮ್ಮ ಆಫೀಸಿಗೆ ಬಂದ ಕೂಡಲೇ ನೋಡಿದೆ, ಇಲ್ಲಿ ಎಲ್ಲರ ಜೊತೆ ಮೇರು ನಟ ನಟಿಯರ ಜೊತೆ ಸರ್ಗಳು ವರ್ಕ್ ಮಾಡಿರೋ ಪಿಕ್ಚರ್ಸ್ಗಳು ಸಾಕ್ಷ್ಯವಾಗಿದೆ. ಅಮರೀಶ್ವರ್ ಆಗಿರ್ಬೋದು, ಉಪೇಂದ್ರ, ಮಾಸ್ಟರ್ ಆನಂದ್, ತಾರಾ ಮ್ಯಾಡಮ್ ಹಾಗೂ ಘಟಾನುಘಟಿಗಳ ಜೊತೆ ಇವರು ವರ್ಕ್ ಮಾಡಿದ್ದಾರೆ. ಸರ್ ಹೇಳಿ, ನಿಮಗೆ ಈ ಒಂದು ಸಿನಿಮಾದ ಲಿಂಕ್ ಹೆಂಗೆ ಸಿಕ್ತು ನಿಮಗೆ? ನಾವು ಯೂಶಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಪ್ರತಿಭೆ ಇರುತ್ತೆ, ಕಲೆ ಇರುತ್ತೆ, ಬಟ್ ಅದನ್ನು ತೋರಿಸೋದಕ್ಕಾಗಲಿ ಒಂದು ರೈಟ್ ಪ್ಲೇಸ್ ಅಂತ ಇರೋದಿಲ್ಲ. ನಿಮಗೆ ಹೇಗೆ ಬೆಳೀತು ಲಿಂಕ್ ಇವ್ರಗಳ ಜೊತೆ, ಸಿನಿಮಾದ ಜೊತೆ? ಅದೇ ಮೇಡಮ್, ನಾನು ಕೆಲಸ ಹುಡುಕೊಂಡು ಬಂದಾಗ ನನ್ನ ಫ್ರೆಂಡ್ ಒಬ್ಬರು, ಈ ನಾಗೇಶ್ವರ ಅವರ ಹತ್ರ ಕೆಲಸ ಇದೆ, ಅಲ್ಲಿ ಸಿನಿಮಾದವರೆಲ್ಲ ಬರ್ತಾರೆ, ಈ ಥರ ಹೋಗಿ ಕೆಲಸ ಮಾಡ್ತೀವಿ ಅಲ್ಲಿ ಅಂತ ಕೇಳಿದ್ರು. ಆಮೇಲೆ ಸರಿ ಆಯ್ತಪ್ಪ ನಂಬರ್ ಕೊಡು ಅಂತ ಕೇಳಿದೆ. ಕೊಟ್ಟರು ಅವ್ರ ಅಡ್ರೆಸ್ ನಂಬರ್ ಎಲ್ಲ. ಹುಡಿಕೊಂಡೋಗಿ ಅಲ್ಲಿ ಸೇರ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಬರೀ 1000 ರುಪೀಸ್ ಕೊಡೋರು ಸ್ಯಾಲ್ರಿ ನಿನಗೆ. ಅಂದರೆ ಉಳ್ಕೊರೋಕೆ ಅವ್ರ ಮನೇಲೇ ಜಾಗ, ಊಟ ಅಲ್ಲೇ, ಎಲ್ಲ ಮಾಡಿಕೊಂಡು 15 ವರ್ಷ ಆಮೇಲೆ ಫೀಸ್ ಅವ್ರು ಕೊಡ್ತಾಯಿದ್ರು. ಹಂಗೆ ಮಾಡಿಕೊಂಡು ನಾನು ಅಲ್ಲಿದ್ದಂಗೆ ಮದುವೆ ಆಗಿದ್ದು, ಎಲ್ಲ ಒಂದು ಸೈಟ್ ಎಲ್ಲ ಅಲ್ಲಿದ್ದಾಗೆ ತೊಗೊಂಡು ಆಮೇಲೆ ಆಚೆ ಬಂದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ. ಸರ್, ಅಂದ್ರೆ ನೀವು ಚಿಕ್ಕ ವಯಸ್ಸಿನಿಂದ ನೀವು ಈ ಒಂದು ಹವ್ಯಾಸ ಏನು ಹೊಂದಿರ್ಲಿಲ್ಲ? ದುಡಿಮೆಗೆ ಅಂತ ಬಂದ್ರಿ? ನಮ್ಮಅಪ್ಪ ನಾನು ಎಲ್ಲ ನಾನು ಗದ್ದೆ ಉಳ್ತಾ ಇದ್ದಾನೆ. ನಮ್ಮಅಪ್ಪಾರು ವ್ಯವಸಾಯ ಮಾಡ್ತಿದ್ದಾರೆ, ನಮ್ಮ ಮೂಲ ಒಕ್ಕಲಿಗರೇನೆ. ನಾನು ಗದ್ದೆ ಉತ್ತಿ ಎಲ್ಲ ಮಾಡಿ ಈ ಸಾಲದ ಹೊಡೆತದಿಂದ ಊರ್ ಬಿಟ್ಟು ಬಂದಂತ ನಾನು ಬಂದು ಇವತ್ತು ಬೆಂಗಳೂರಲ್ಲಿ ಒಂದು ನೆಲೆ ಕಂಡಿದ್ದೀನಿ. ಮತ್ತು ನಮ್ಮ ಇಡೀ ನಮ್ಮ ಜಿಲ್ಲೆ ಯಾವುದೇ ರಾಜಕಾರಣಿಗಳಾಗಲಿ ಯಾರೇ ಹೆಸರು ಮಾಡಿರೋ ಯಾರಿಗೇ ಆಗಲಿ ಎದುರುಗಡೆ ಹೋದರೆ ವಿಗ್ ಕುಮಾರ್ ಅಂದರೆ ಇಡೀ ನಮ್ಮ ಡಾಕ್ಟ್ರಾಗಲಿ ಪ್ರತಿಯೊಬ್ಬರೂ ನಮ್ಮ ಕೊಪ್ಪ ಹೋಗ್ಲಿಲ್ಲಂತೂ ನೀವೆಲ್ಲರೂ ಹೋಗಿ ವಿಗ್ ಕುಮಾರ್ ಅಂದರೆ ಬಂದ್ರಲ್ಲಪ್ಪ ವಿಗ್ ಮೇಕರು. ನಾನೆಲ್ಲ ಈಗೆಲ್ಲ ಆನ್ಲೈಪ್ ನನ್ನ ಕಸ್ಟಮರು ಅಷ್ಟೇ, ಯಾವ ವೃತ್ತಿಲೋಗಿ ಎಲ್ಲರೂ ಕಸ್ಟಮರ್ ಇದ್ದಾರೆ. ಲಾಯರ್ ಬೇಕಾ, ಡಾಕ್ಟ್ರ್ ಬೇಕಾ, ಇಲ್ಲೇ ಮೆಡಿಸಿನ್ ತೊಗೋತೀನಿ ನನ್ನ ಮಗನಿಗಾಗಲಿ ನಮಗಾಗಲಿ. ಬರೀ ಒಂದು ಫೋನ್ ಮಾಡಿ ಸರ್ ಹಿಂಗೆ ಅಂದರೆ ಅದು ಲೇಡಿ ಡಾಕ್ಟ್ರ್ ಆಗಲಿ, ಬರೀ ಫೋನ್ ಮಾಡಿದ್ರೆ ಟ್ರೀಟ್ಮೆಂಟ್ ಹೇಳ್ತಾರೆ ನಮಗೆ, ನಾವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಆ ಥರ ಆಮೇಲೆ ರಾಜಕಾರಣಿಗಳಾಗ್ಬೋದು, ಒಂದು ಫೋನ್ ಮಾಡಿರಿ ಈ ಥರ ಕೆಲಸ ಆಗಬೇಕಂದ್ರೆ ಇಲ್ಲಿರುವಾಗ ಅಲ್ಲಿ ಮಾಡಿಸಿರ್ತೀನಿ. ಎಲ್ಲ ಒಡನಾಟ ಇದರಿಂದನೇ, ಏನು ಹೆಸರಾಗಲಿ ದುಡ್ಡಾಗಲಿ ಎಲ್ಲ ಇದರಿಂದ ಮಾಡಿ. ಅದರಲ್ಲೂ ನನ್ನ ಊರಲ್ಲಿ ಒಂದು 4-5 ಜನ ಇದ್ದಾರೆ, ಇದನ್ನ ಏನ್ ಅನ್ಕೋತಾರೆ ಈ ಕೆಲಸನ ಹಳ್ಳಿಲಿ ಹೇಳ್ತಾರಲ್ಲ ಬೇರೆ ರೀತಿಲಿ, ಆ ಕೆಲಸ ಮಾಡ್ತಾನೆ ಇವನು ಅಂತ. ಅದು ಹೇಳಕ್ ಆಗಲ್ಲ ಚಾನಲ್ ಮುಂದೆಲ್ಲ. ಇದು ಕೂದಲು ಕೆಲಸ ಮಾಡ್ತೀವಲ್ಲ ನಾವು,
ಅವ್ರು ಇದನ್ನು ಭಾಳ ಹಗುರವಾಗಿ ಮಾತಾಡ್ತಾರೆ ಕೀಳಾಗಿ ಊರಲ್ಲಿ. ಅವ್ರ ಮುಂದೆ ಒಂದು ಚೆನ್ನಾಗಿ ಎಮ್ ಆರ್ ಓಗೆ ಬೆಳಿಬೇಕಂತೇಳಿ ಈ ಪಾಠ. ಈಗ ನಂದೊಂದು ಮನೆ ಆದರೆ ನಮ್ಮ ಊರಿಂದ ಏನು ತಂದಿದ್ದಲ್ಲ ನಾನು, ನಮ್ಮ ಸ್ವಯಾರ್ಜಿತ ಇದರಲ್ಲೇ ದುಡಿದಿದ್ದಂಥದ್ದು ಮನೆ ನನ್ನ ಕಂಪ್ಲೀಟ್ ಮಾಡಾರ ಒಂದು ಫ್ಲೋರು ವ್ಯಾಲ್ಯೂ ಆಸ್ತಿ ನಾನು ಇದರಿಂದನೇ ಗಳಿಸಿರೋದು. ನಿಮ್ಮ ಸ್ವಯಾರ್ಜಿತವಾಗಿ ನಮ್ಮ ಅಪ್ಪಂದಾಗಲೇ ನಮ್ಮ ಬೇರೆ ಯಾವುದು ನಾವು ಸ್ವಯಾರ್ಜಿತವಾಗಿ ಏನು ತಂದಿಲ್ಲ, ನಾನು ಮಾಡಿರೋದೆಲ್ಲ ಇದರಲ್ಲೇ ಮಾಡಿರೋದು. ಆರಾಮಾಗಿ ಓಡಾಡೋದಾಗಲಿ, ನಾವು ಹಾಕೋದೆಲ್ಲ ಬಟ್ಟೆ ಎಲ್ಲ ಲೆನಿನ್ನೇ ಹಾಕ್ತೀನಿ, ಎಲ್ಲ ಜುಬ್ಬ ಪೈಜಾಮ. ಊರ ಕಡೆ ಹೋದರೆ ಇನ್ನೇನು ಹೆಂಗೆ ಬರ್ತಾನೆ ಅನ್ಬೇಕು, ಆ ಥರನೇ ಮೇಂಟೈನ್ ಮಾಡ್ತೀನಿ. ಎಲ್ಲ ಇದರಿಂದನೇ ಮಾಡೋದು, ಅದು ನನಗೆ ಹೆಮ್ಮೆ ಇದೆ. ನನಗೆ ನನ್ನ ಕೆಲಸದಿಂದ ನಾನು ದುಡಿತಾ ಇದ್ದೀನಿ. ಒಂದೊಂದು ದಿನ 10,000 ದುಡ್ದಿದ್ದೀನಿ, ಒಂದು ದಿನ 5,000 ದುಡ್ದಿದ್ದೀನಿ. ಅದರ ಹೆಮ್ಮೆ ನನಗಿದೆ, ಅದರದ್ದು ಇದೇನೋ ನನಗೆ ಗೊತ್ತಿದೆ. ಜನ ಅನ್ಕೋತಾರೆ, ಅಂದ್ಕೊಂಡವ್ರಿಗೆಲ್ಲ ನಾವು ತಲೆ ಕೆಡಿಸ್ಕೊಳೋಕ್ಕಾಗಲ್ಲ. ನಮ್ಮ ವೃತ್ತಿಲಿ ನಾವು ವೃತ್ತಿನ ಮಾಡಿಕೊಂಡು ಜೀವನ ಮಾಡ್ಕೊ ಹೋಗ್ತಾ ಇದ್ದೀವಿ. ಖಂಡಿತ ಸರ್, ನೀವು ಹೇಳಿದ್ದು 100%. ನಿಜ, ನಾವು ಎಷ್ಟು ಕೆಲಸನ ಕಾಪಾಡ್ತೀವಿ, ನಾವೆಷ್ಟು ಅದನ್ನ ದೇವ್ರ ತರ ಪೂಜಿಸ್ತೀವಿ, ಅಷ್ಟೇ ಇದಾಗಿ ಅದು ನಮ್ಮನ್ನ ಕಾಪಾಡುತ್ತೆ, ಕೈ ಹಿಡಿಯತ್ತೆ ಅನ್ನೋದಕ್ಕೆ ನೀವು ಸಾಕ್ಷ್ಯವಾದ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಅದೇ ಅವಾಗಲೇ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ರಲ್ಲ, ಎಸ್ ಎಲ್ ಸಿ ಆಲ್ ಔಟ್. ನಾನು ಓದಿರೋದು ಎಸ್ ಎಲ್ ಸಿ, ಒಂದು ಪಾಸ್ ಆಗಿಲ್ಲ. ಇವತ್ತು ಯಾವ ಇಂಜಿನಿಯರ್ಗೇನು ಕಮ್ಮಿ ಜೀವನ ಲೀಡ್ ಮಾಡ್ತಾ ಇಲ್ಲ, ಆರಾಮಾಗಿ ಅದ್ದೂರಿಯಾಗ ಲೀಡ್ ಮಾಡ್ತೀನಿ. ಅದು ನಮ್ಮ ವೃತ್ತಿಯಿಂದ. ಈಗೆಲ್ಲ ಇಂಜಿನಿಯರ್ ಅವರು ನಮ್ಮ ಎಮ್ ಎಲ್ ಎ ಕೇಳಿದ್ರು, ಮೇಡಮ್ ಅವ್ರು ಮಾತಾಡಿದ್ದು ಇಂಜಿನಿಯರೇ ಮಾಡಬೇಕು ಜೀವನ ಮಾಡೋಕ್ಕೆ, ಯಾವುದೇ ಒಂದು ವೃತ್ತಿನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಅದರಲ್ಲೇ ಮಾಡ್ಬೋದು ಅನ್ನೋದಕ್ಕೆ ನಾನೇ ಒಂದು ನಿದರ್ಶನ. ಖಂಡಿತ ಮೇಡಮ್, ನೋಡಿ ಅಂಬರೀಷ್ ಅಣ್ಣ ಬಂದು ಅಂಗಡಿ ಓಪನ್ ಮಾಡಿದ್ರು. ಅದು ನಾನು ಯಾವತ್ತೂ ಮರೆಯೋಕ್ಕಾಗದ್ದು ನನ್ನ ಜೀವನದಲ್ಲಿ. ಅದು ಅವರು ಸಾಯದ 4 ದಿವಸ ಬಿಫೋರು ನನ್ನ ಅಂಗಡಿ ಓಪನ್ ಮಾಡಿ, ಹೆಚ್ಚು ಕಮ್ಮಿ ಅವ್ರಿಗೆ ನಂದೇ ಲಾಸ್ಟ್ ಪ್ರೋಗ್ರಾಮ್. ಅಂಬರೀಷ್ ಅವರು ನಿಮ್ಮ ಅಂಗಡಿ ಸಾಮಾನಿಗೆ ಬಂದಿದ್ದು? ಈ ಅಂಗಡಿ ಓಪನ್ ಮಾಡಿದ್ದು ಅಂಬರೀಷ್ ಅಣ್ಣನೇ. ನವಂಬರ್ 19 ಓಪನ್ನು, 24 ಸಂಜೆ ಇಲ್ಲ, 4 ಡೇಸ್ ಅಷ್ಟೇ ಗ್ಯಾಪ್. ಸರ್ ಹೇಗಿತ್ತು ನಿಮ್ಮ ಅವರ ಒಡನಾಟ? ತುಂಬ ಚೆನ್ನಾಗಿತ್ತು ಮೇಡಮ್. ನೀವು 1,000 ಜನ ಇರತ್ತ ಹೋಗಿ ಅವ್ರ ಕಣ್ಣು ಕಾಣಿಸಿದ್ರೆ ಸಾಕು, ಏಯ್ ಯಾಕಾವನಿಲ್ ಬಂದ ನಾನು ಮಾತಾಡ್ಸಿಲ್ಲ ಅಂದ್ರು, ಅದೇ ನಮ್ಮ ರಾಮಕೃಷ್ಣ ಸರ್ ಇದ್ರಲ್ಲ, ಏ ಯಾಕಾವನಿಲ್ ಬಂದವನೇ ಆ ಥರ, ಎಲ್ಲೇ ಇರಲಿ ಅವ್ರ ಮುಂದೆ ಎಷ್ಟು ಜನನಾರಿರಲಿ, ಅವ್ರ ಕಣ್ಣಿಗೆ ನಾನು ಮಾತಾಡಿಸ್ತಾರೋ ಅವ್ರ ಕಣ್ಣಿಗೆ ಬಿದ್ದರೆ ಸಾಕು, ಅವರೇ ಕೇಳೋರು ಯಾಕೆ ಹಂಗೆ ಬಂದಿದೆ ಅಂತ. ಎಷ್ಟೊಂದು ಹಾಂ ಇಲ್ಲಿಂದ ನನಗೆ ಆ್ಯಕ್ಚುಲಿ ನಾವು ಕಲ್ಲಾಳಿ ಹೂವಾಗಿ ಅಂತ ಒಂದು ಸಿನಿಮಾ ಮಾಡಿದೆ, ಆದರೆ ನಾಗಾಭರಣವ್ರದ್ದು ಚಿತ್ರದುರ್ಗದಲ್ಲ 2-3 ತಿಂಗಳು ಅಲ್ಲೇ ಇದ್ವಿ. ಅವಾಗ ಅವರು ಅದರಲ್ಲಿ ಒಂದು ಕ್ಯಾರೆಕ್ಟ್ ಮಾಡಿದರು, ರಾಜಪಾತ್ರ ಅವ್ರು ಸುಮಲತಾ ಮೇಡಮ್ ಅವರು ಮಾಡಿದರು, ಅನಂತ್ ನಾಗ್ಸ್ ಅವರು, ಭಾರತಿ ಮೇಡಮು, ಎಂ ಪಿ ಶಂಕರ್ ಅವರು ಇದ್ದರು ಪಾಪ ಅವಾಗ. ಅವಾಗ ರಾಜ್ಕುಮಾರ್ ಸರ್ ಅವರು ಅಲ್ಲಿದ್ದಾಗೆ ತಿರೋಗಿದ್ದು. ನಾವು ಆ ಶೂಟಿಂಗ್ ಇರ್ಬೇಕಾದ್ರೆ 3 ದಿವಸ ಬ್ರೇಕ್ ಮಾಡಿ ಆ ಟೀಮೆಲ್ಲ ಬಂತು, ನಮ್ಮ ಇವ್ರು ಮಾತ್ರ ಅಲ್ಲೇ ಇದ್ದ ನಾವುಗಳು. ಆವಾಗ ಪರಿಚಯ ಮಾಡಿಕೊಟ್ಟಿದ್ದಿದೆ ರಾಮಕೃಷ್ಣ ಅವರು, ನೋಡಿ ನಿಮ್ಮೂರವನು ಹುಡುಗ ಇಲ್ಲಿ ನಾಗೇಶ್ವರ ಹತ್ರ ಕೆಲಸ ಮಾಡ್ತಾವನೆ, ಈ ಮೀಸೆ ಇವರೇ ಹೊಲ್ದಿರೋದು ಅಂತೇಳಿ ಅವಾಗ ಪರಿಚಯ ಮಾಡಿಕೊಟ್ಟಿದ್ದು ನನಗೆ. ರಾಮಕೃಷ್ಣ ಮೇಕಪ್ ರಾಮಕೃಷ್ಣ ಅಂತೇಳಿ ರಾಷ್ಟ್ರ ಪ್ರಶಸ್ತಿ ಬಂತವ್ರಿಗೆ, ಸೋನುಗೌಡರ ತಂದೆ. ಸೋನುಗೌಡ ಮತ್ತು ನೇಹಗೌಡ ಇದ್ದಾರಲ್ಲ, ಅವ್ರ ತಂದೆ ಇಂಡಸ್ಟ್ರಿಯಲ್ಲಿ ಹಿರಿಯ ಮೇಕಪ್ ಮ್ಯಾನ್ ಅವರು. ಕಮಲಾಶ್ ಅನ್ನೋರಿಗೆ ಮತ್ತು ಅಂಬರೀಷ್ ಅನ್ನೋರಿಗೆ ಅಂದಿಂದ ಹಿಂದಿವರೆಗೂ, ಮತ್ತು ಉಪೇಂದ್ರ ಸರ್ಗೆ ಈ ಮೊನ್ಮೊನ್ನೆವರೆಗೂ ಅವರೇ ಪರ್ಸ್ನಲ್ ಇದ್ದರು. ಈಗ ಸ್ವಲ್ಪ ಏಜ್ ಆಯ್ತು ಅಂತೇಳಿ ರಿಟೈರ್ಮೆಂಟ್ ಮನೇಲಿದ್ದಾರೆ. ಕುಮಾರ್ ವಿಗ್ ಮೇಕರ್ ನನಗೆ ಸುಮಾರು 15 ವರ್ಷಗಳ ಹಿಂದಿನಿಂದ ಪರಿಚಯ. ಇವರು ನಾಗೇಶ್ವರ ಅವ್ರ ಹತ್ರ ವಿಗ್ ಹೊಲಿಯೋದನ್ನು ಕಲ್ತ್ಕೋತಾ ಇದ್ದರು, ಹಾಗೆ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾಗಲಿಂದನೂ ಇವರು ನನಗೆ ಪರಿಚಯ. ಸುಮಾರು ಚಿತ್ರಗಳಿಗೆ, ರಂಗಭೂಮಿಗೆ ಹಾಗೂ ಟಿ ವಿ ಉದ್ಯಮದಲ್ಲಿ ಎಲ್ಲದರಲ್ಲೂ ಅವರು ತೊಡಗಿಸ್ಕೊಂಡು ತುಂಬ ಒಂದು ಒಳ್ಳೆ ಎತ್ತರಕ್ಕೆ ಬೆಳೆದಿದ್ದಾರೆ. ಅವನು ಹೀಗೆ ತನ್ನ ಸೇವೆಯನ್ನು, ಈ ಒಂದು ಕಲಾ ಸೇವೆಯನ್ನು ಮಾಡ್ತಾ ಇನ್ನೂ ಮುಂದುವರೆದು ಇನ್ನೂ ಒಂದು ಎತ್ತರಕ್ಕೆ ಬೆಳೆದು
ಅನೇಕ ಪ್ರಶಸ್ತಿಗಳು ಅವನಿಗೆ ದೊರಕುವಂತಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಅವರಿಂದಲೇ ನನಗೆ ಸ್ವಲ್ಪ ಜಾಸ್ತಿ ಒಡನಾಟ. ಅದಾದಮೇಲೆ ಇನ್ನೊಬ್ರು ಅವ್ರ ತಮ್ಮ ಮೇಕಪ್ ಕುಮಾರ್ ಅಂತಿದ್ದಾರೆ, ಅವರು ಆಲ್ಮೋಸ್ಟ್ ಈ ಡ್ರಾಮಾ ಜೂನಿಯರು. ಮತ್ತು ಸುಜನ್ ಸಾರ್ದು ಬರುತ್ತಲ್ಲ ಮಜಾ ಟ್ಯಾಕಿಸು, ಗಿಚ್ಚಿ ಗಿಲಿಗಿಲ್ಲ, ಇದ್ರೆ ಈ ಪ್ರೋಗ್ರಾಮ್ ಎಲ್ಲ ಅವರೇ ಮೇಕಪ್ ಮಾಡೋದು. ಅದಕ್ಕೆ ಏನು ವಿಗ್ ಮೇಕ ನಮ್ಮ ಹತ್ರ ಏನು ಬೇಕು ಅವ್ರಿಗೆ ಎಲ್ಲ ತಗೊಂಡೋಗ್ತಾರೆ. ಆಮೇಲೆ ಇನ್ನೊಬ್ಬರು ಕುಮಾರ್ ಅಂತಿದ್ದೆ, ಅವರು ಅವ್ರಿಗೆ ಬ್ರದರನ್ನೇ ನಿರುಪ್ಪ. ಅದೇ ಅನಪ್ಪ ನಿರುಪ್ಪ ಇಬ್ಬರಣ್ಣ ಅವ್ರು ಹೀರೋ ಇದಾರಲ್ಲ, ಹೀರೋಗೆ ನಿರುಪ್ಪ ಅವ್ರಿಗೆ ಸಣ್ಣದಾಗಿ ಕ್ಲಿಪ್ಪಲ್ಲೇ ಲಾಕ್ ಮಾಡೋವಂಥದ್ದು ಫಸ್ಟ್ ಟೈಮು. ಅವ್ರ ಮೇಕಪ್ ಮ್ಯಾನ್ ನಾವು ಸೇರಿ ಇದು ಈ ಥರ ಮಾಡೋಣ, ಗಮ್ಮ ಕಣ್ಸೋದು ಬೇಡ, ನೀರೊಳಗೆಲ್ಲ ಇಳಿಯಬೇಕಾಗಿತ್ತಲ್ಲ ಅವಾಗ ಗಮ್ಮ ಏನಾಗುತ್ತೆ ನೀರು ಗಿಡಿದ್ರೆ ಓಪನ್ ಆಗುತ್ತಲ್ಲ, ಅದಕ್ಕೆ ಆವಾಗಲೇ ಕ್ಲಿಪ್ಪೆಲ್ಲ ಹಾಕಿ ಮಾಡಿದ್ವಿ. ಅದಾದಮೇಲೆ ಈಗ ಎಸ್ ಆರ್ಗು ಅಷ್ಟೇ, ಕೆ ಜಿ ಎಫ್ ಅಲ್ಲಿ ಮಧ್ಯೆ ಒಂದು ಸರಿ ಅವ್ರು ಬೇರೆ ಪಿಕ್ಚರ್ಗೆ ಅಂತೇಳಿ ಏರ್ ಎಲ್ಲ ಕಟ್ ಮಾಡಿಬಿಟ್ಟಿದ್ರು, ಅದು ಮತ್ತೆ ರೀಶೂಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಎಸ್ ಆರ್ಗೆ ಒಂದು ಸಣ್ಣ ಬಿಟ್ಟು ಈ ದಾಡಿ ಲೆಂತ್ ಬರೋಕ್ಕೆ ಅದನ್ನು ಅದೇ ಥರ ಮಾಡಿದ್ವಿ ಸುಮಾರು. ಈಗ ಈ ಥರ ಹಾಂ ಅದು ಮತ್ತೆ ರೀಶೂಟ್ ಮಾಡಿದರು ಮಧ್ಯದಲ್ಲಿ ಫಸ್ಟ್ಗೆ ಚಾಪ್ಟರ್ ಒನ್ನಲ್ಲಿ ಅವಾಗ ಮಾಡಿಕೊಟ್ಟಿದ್ವಿ. ಒಂದು ಸಣ್ಣ ಬಿಟ್ಟು ಮಾಡಿ ದಾಡಿ ಅವ್ರ ದಾಡಿ ಜೊತೆ ಮರ್ಜ್ ಮಾಡಿ ಮಾಡಿಕೊಟ್ಟಿದ್ವಿ. ಸರ್ ನೀವು ಕನಿಷ್ಠ ಎಷ್ಟು ಸಮಯವನ್ನು ತಗೊಳ್ತೀರಾ ಮಾಡ್ಬೇಕಂದ್ರೆ? ಈ ದಾಡಿ ಎಲ್ಲ ಅಂದ್ರೆ ಒಂದು ಎರಡು ದಿವಸ ಬರುತ್ತೆ, ಇದೆಲ್ಲ ಒಂದೊಂದೇ ಏರ್ ಹೊಲಿಬೇಕಲ್ಲ. ಟೂ ಡೇಸ್ ವಿಗ್ ಆದರೂ ಅಷ್ಟೇ, ಒಂದು ವಿಗ್ ಟೂ ಡೇಸು ತ್ರೀ ಡೇಸು ಹಿಡಿತದೆ ಕೆಲಸ ಇದ್ದಂಗೆ. ತುಂಬ ತಿನ್ನಾಗಿ ಮತ್ತು ನಟ್ಟೆಡ್ ವಿಗ್ ಅವೆಲ್ಲ ಆದರೆ ಎರಡು ಮೂರು ದಿವಸನೂ ಆಗುತ್ತೆ. ಕರೆಕ್ಟಾಗಿ ಕೂತು ಹೋದ್ರೆ ಒಂದಿನಕ್ಕೂ ಹೊಲಿತೀವಿ, ಅಂದರೆ ಆಚೆ ಎಲ್ಲ ಹೋಗ್ಬಾರ್ದು, ಕೂತಿತ್ತವೆ ವರ್ಕ್ ಮಾಡಿದ್ರೆ ಒಂದು ಒಂದೂವರೆ ದಿನ. ಆವಾಗೆಲ್ಲ ನಾಗೇಶ್ವರ ಅವ್ರ ಹತ್ರ ಇದ್ದಾಗ ಪೀಸ್ ವರ್ಕ್ ನಮಗೆ, ಒಂದು ವಿಗ್ ಹೋದರೆ ಡೈಲಿ 300 ರೂಪಾಯಿ ಕೊಡೋರು, ಒಂದೊಂದು ದಿನ ಎರಡೆರಡು ಹೊಲಿತಾ ಇದ್ವಿ. ಆವಾಗ ಅವ್ರಿಗೂ ತುಂಬ ಆರ್ಡ್ರಸ್ ಇರೋದು, ಆವಾಗ ಆವಾಗ ಅವ್ರೊಬ್ಬರೇ ಇದ್ದಿದ್ದು ಜಾಸ್ತಿ ಈ ಥರ ನಮ್ಮ ಇಂಡಸ್ಟ್ರಿಲಿ. ಮತ್ತು ಕ್ಯಾನ್ಸರ್ ವಿಗ್ಗು ಅದು ಇದು ಎರಡು ಮೇಂಟೈನ್ ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ ನಮ್ಮಂಥವ್ರು, ಈಗ ನಾವೇ ನಾನು ಇನ್ನೊಬ್ಬ ಇದ್ದರು ನಾವಿಬ್ಬರು ಬೇರೆ ಆಗಿವಿ, ಅವ್ರ ಮಕ್ಕಳು ಇಬ್ಬರು ಬೇರೆ ಆಗಿದ್ದಾರೆ, ಆ ಥರ ಈಗ ತುಂಬ ಜನ ಇದ್ದಾರೆ. ಆವಾಗ ನಾಗೇಶ್ವರ ಒಬ್ಬರೇ ಮೇಜರ್ ಇದ್ದಿದ್ದು ಇಂಡಸ್ಟ್ರಿಲಿ, ಆವಾಗ ಒಳ್ಳೆ ಕೆಲಸ ಇತ್ತು. ಆವಾಗ ಹಂಗೆ ಮಾಡ್ತಾಯಿದ್ವಿ, ನೈಟ್ ಅಂದರೆ ನೈಟ್ ಮಾಡಿ ಬೆಳಗ್ಗೆ ಎದ್ದು ಊರಿಗೆ ಹೋಗ್ತಿದ್ದು ಆ ಥರ ಮಾಡಿ. ಈಗೆಲ್ಲ ಸ್ವಲ್ಪ ಕಣ್ಣೆಲ್ಲ ಅದನ್ನು ವರ್ಕ್ ಮಾಡಿ ಮಾಡಿ ಕಮ್ಮಿ ಆಗಿದೆ. ಈಗ ನನಗಿಂತ ಜಾಸ್ತಿ ನಮ್ಮ ಮನೆಯವ್ರು ಸಾಥ್ ಕೊಡ್ತಾರೆ, ಅವ್ರು ರೆಡಿ ಮಾಡಿಕೊಟ್ರೆ ಅವರೇ ರೆಡಿ ಮಾಡ್ತಾರೆ, ಅವರೇ ಮಾಡಿಕೊಡ್ತಾರೆ. ಇವಾಗ ನಾನು ಹಿಂಗೆಲ್ಲ ಹಾಕಿಟ್ಬಿಟ್ಟು ನನ್ನ ಕೆಲಸಕ್ಕೆಲ್ಲ ಆಚೆ ಹೋದರೆ ಬರೋದಕ್ಕೆ ರೆಡಿ ಮಾಡಿ ಇಟ್ಟಿರ್ತಾರೆ, ಇನ್ನು ಫೈನಲ್ ಕೆಲಸ ಇದ್ದರೆ ನಾನು ಮಾಡ್ಕೋತೀನಿ. ನೀವೇನೋ ನಿಮ್ಮ ಗುರುಗಳ ಹತ್ರ ಹೋಗಿ ಕಲ್ತ್ಕೊಂಡ್ರಿ, ಅದೆಲ್ಲ ನಿಮ್ಮ ಶ್ರೀಮತಿ ಅವರು ನಮ್ಮ ಹತ್ರ ಕಲ್ತ್ಕೊಂಡಿದ್ದು. ಹೌದಾ? ಅವ್ರಿಗೂ ಟ್ರೈನ್ ಅಪ್ ಮಾಡಿದ್ರು? ಹಾಂ, ಟ್ರೈನ್ ಅಪ್ ಮಾಡಿ ಎಲ್ಲ ಏರ್ ಎಕ್ಸ್ಟೆನ್ಷನ್ ಆಗ್ಬೋದು ಯಾವುದೇ ಆಗಲಿ, ಅವ್ರು ನಮ್ಗಿಂಟು ಅಷ್ಟು ತಗೋ ಕೊಟ್ರೆ ಸಾಕು, ಹಂಗೆ ರೆಡಿ ಮಾಡಿ ಇಟ್ಬಿಡ್ತಾರೆ. ಸರ್, ನೀವು ವರ್ಕ್ ಮಾಡಿದಂಥ ಮೊಟ್ಟ ಮೊದಲನೇ ಚಿತ್ರ ಯಾವುದು? ನಾನು ಮಾಡಿದ್ದು ಇಂಡಿಪೆಂಡೆಂಟ್ ಆದಮೇಲೆ ಐರಾವತ ಫಸ್ಟ್ ಪಿಕ್ಚರ್. ಐರಾವತ ದರ್ಶನ್ ಸರ್ಗೆ ಓಲ್ಡ್ ಗೆಟಪ್ ಬೇಕಂತೇಳಿ ವಿಗ್ ರೆಡಿ ಮಾಡಿದ್ದೆ. ದರ್ಶನ್ ಅವರು ಐರಾವತನಲ್ಲಿ 70 ವರ್ಷದ ಒಂದು ಪಾತ್ರವನ್ನ ಮಾಡಿದ್ದಾರೆ. ಆ ಒಂದು ಪಾತ್ರಕ್ಕೆ ವಿಗ್ ಕುಮಾರ್ ಸರ್ ಅವರು ವಿಗ್ ಆಗಿರ್ಬೋದು, ಹಾಗೆ ಆ ದಾಡಿಯ ಮೀಸೆ ಏನಿದೆ ಅದನ್ನ ತಯಾರಿಸಿ ಕೊಟ್ಟವರು ಕುಮಾರ್ ಸರ್ ಅವರು. ಹಾಗೆ ಇನ್ನಿತರ ಎಷ್ಟೋ ದೊಡ್ಡ ಫಿಲಂಗಳಿಗೆ ದೊಡ್ಡ ನಟ ನಟಿಯರಿಗೆ ಅವರು ಕೆಲಸವನ್ನ ಮಾಡಿದ್ದಾರೆ. ಬನ್ನಿ, ಯಾರ್ಯಾರ ನಟ ನಟಿಯರು ಅವರೊಂದಿಗೆ ಕೆಲಸ ಮಾಡಿದ್ದಾರೆ ಅಂತ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ. ಹೇಳಿ ಸರ್, ಯಾವ ನಟರು ಮೇರು ನಟರೊಂದಿಗೆ ನಿಮ್ಮ ಸೇವೆ ಮಾಡಿದ್ದೀರಾ?